ಎಲ್ಲರಿಗೂ ನಮಸ್ಕಾರ ಇವತ್ತಿನ ಖಗ್ಗದ ಸಂಖ್ಯೆ ಆರುನೂರ ತೊಂಬತ್ತ ನಾಲ್ಕು ಬಂಧನಗಳೆಲ್ಲವನು ದಾಟಿ ಹೊಳೆ ನೆರೆ ನೀರು ಸಂದಿಪುದು ಕಡಲ ನೀರ್ಗಳನ್ ಅಂತು ಜೀವನ್ ಇಂದ್ರಿಯದ ಕಟ್ಟುಗಳ ಮೀರ್ ದೀಕ್ಷೆಯೋಟದೆಂ ಸಂದರು ಶಿಪನು ಪರನ ಮಂಕುತಿಮ್ಮ ಕಗ್ಗದ ಸಾರಾಂಶ ಹೀಗಿದೆ ಹೇಗೆ ಕೆರೆ ತುಂಬಿ ಹರಿಯುವ ನೀರು ತನ್ನ ಗೊಡ್ಡುವ ಅಡ್ಡಿಗಳೆಲ್ಲವನ್ನೂ ದಾಟಿ ಹರಿದು ತನ್ನ ಗಮ್ಯವಾದ ಕಡಲನ್ನು ಸೇರುವಂತೆ ಜೀವನವೂ ಸಹ ಪರತತ್ವದ ಮೇಲೆ ಕಣ್ಣಿಟ್ಟು ಅದನ್ನು ಸೇರುವ ಆತುರದಿಂದ ಅದನ್ನು ಅರಿಯಲು ಇಂದ್ರಿಯಗಳು ಒಡ್ಡಿದ ಮತ್ತು ಒಡ್ಡಬಹುದಾದ ಎಲ್ಲಾ ಅಡ್ಡಿಗಳನ್ನೂ ದಾಟಿ ಪರತತ್ವದ ದರ್ಶನದ ಪಡೆ ದರ್ಶನವನ್ನು ಪಡೆಯುತ್ತದೆ ಎಂದು ನಿಖರವಾಗಿ ಉಲ್ಲೇಖಿಸಿದ್ದಾರೆ ಮಾನ್ಯ ಗುಂಡಪ್ಪನವರು ಈ ಮುಕ್ತಕದಲ್ಲಿ ನಮಗೆ ಈ ಜಗತ್ತಿನೊಂದಿಗೆ ಸಂಪರ್ಕವನ್ನು ಕಲ್ಪಿಸಿ ನಮಗೆ ಇದರಲ್ಲಿ ರಕ್ತಿಯನ್ನು ಬೆಳೆಸಿ ಇದನ್ನು ಬಿಟ್ಟಿರಲಾಗದಂತಹ ಸ್ಥಿತಿಗೆ ತಳ್ಳುವುದೇ ಈ ಇಂದ್ರಿಯಗಳು ಎಂದರೆ ನಮಗೆ ಪರತತ್ವವನ್ನು ಕಾಣಲಾಗದ ಸ್ಥಿತಿಗೆ ಈ ಇಂದ್ರಿಯಗಳೇ ಕಾರಣ ಕಣ್ಣಲ್ಲಿ ಕಾಣುವ ಕಿವಿಯಲ್ಲಿ ಕೇಳುವ ಸ್ಪರ್ಶದಿಂದ ಅನುಭವಿಸುವ ಜಿಹ್ವೆಯಿಂದ ರುಚಿ ನೋಡುವ ಸುಗಂಧವನ್ನುಘ್ರಾಣಿಸುವ ಮನಸ್ಸಿನಿಂದ ಆಲೋಚಿಸುವ ಬುದ್ಧಿಯಿಂದ ಅವಲೋಕಿಸುವ ಎಲ್ಲ ಗುಣಗಳೂ ನಮ್ಮನ್ನು ಈ ಜಗತ್ತಿಗೆ ಅಂಟಿಸಿಬಿಟ್ಟಿದೆ ಹಾಗಾಗಿ ಈ ಇಂದ್ರಿಯಗಳ ಸಹಾಯದಿಂದ ನಾವು ಪರತತ್ವವನ್ನು ಪರತತ್ವವನ್ನು ಅರಿತುಕೊಳ್ಳಲು ಸಾಧ್ಯವಿಲ್ಲವೆಂದಾಯಿತು ಈ ಇಂದ್ರಿಯಗಳು ಒಡ್ಡುವ ತಡೆಗಳನ್ನು ಸಂಪೂರ್ಣವಾಗಿ ದಾಟಲಾದರೆ ನಾವು ಪರಮನ ದರ್ಶನವನ್ನು ಪಡೆಯಬಹುದು ಎನ್ನುವುದೇ ಈ ಮುಕ್ತಕದ ಹೋರಣ ಧನ್ಯವಾದಗಳು